ನಮಸ್ಕಾರ ಮಹಿಳೆಯರಿಗೆ ಸಹಾಯ ಮಾಡಬೇಕನ್ನೋ ಉದ್ದೇಶದಿಂದ ಸರ್ಕಾರ ಜಾರಿಗೆ ತಂದಿರುವ ಗೃಹ ಲಕ್ಷ್ಮಿ ಯೋಜನೆಯ ಹಣ ಎರಡು ಸಾವಿರ ರೂಪಾಯಿ ಇನ್ನೂ ಬಹಳಷ್ಟು ಜನ ಮಹಿಳೆಯರಿಗೆ ಬಂದಿಲ್ಲ ಅವರಿಗಾಗಲೇ ಬ್ಯಾಂಕಿಗೆ ಎಲ್ಲ ದಾಖಲೆಗಳು ಕೊಟ್ಟಿದ್ದರೂ ಸಹಿತ ಅಪ್ಲಿಕೇಶನ್ ಹಾಕಿದರೂ ಸಹಿತ ಬಂದಿಲ್ಲ ಹಾಗಾದರೆ ಅಂತಹ ಹಣ ಬರದೇ ಇರತಕ್ಕಂಥ ಮಹಿಳೆಯರಿಗೆ ಮತ್ತೊಮ್ಮೆ ಸರ್ಕಾರ ಸಿಹಿ ಸುದ್ದಿ ನೀಡಿದೆ ಅದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹೌದು ಸ್ನೇಹಿತರೆ ಸರ್ಕಾರದ ಯೋಜನೆ ಜಾರಿಗೆ ತಂದಿದೆ ಆ ಯೋಜನೆ ಎಲ್ಲರಿಗೂ ತಲುಪಬೇಕನ್ನೋ ಉದ್ದೇಶದಿಂದ ಸರ್ಕಾರ ಈಗಾಗಲೇ ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಅವಕಾಶ ನೀಡಿದೆ ಗೃಹಲಕ್ಷ್ಮಿ ಯೋಜನೆಗೆ ಡೆಡ್ ಲೈನ್ ಇಲ್ಲ ಕೊನೆಯ ದಿನಾಂಕ ಇಲ್ಲ ಆದರೂ ಈಗಾಗಲೇ ಎರಡು ತಿಂಗಳ ಹಣವನ್ನು ಪಡೆದಿದ್ದಾರೆ ಕೆಲವು ಮಹಿಳೆಯರು ಇನ್ನೂ ಬಹಳಷ್ಟು ಮಹಿಳೆಯರು ಹಣವನ್ನು ಪಡೆದಿಲ್ಲ ಆದರೆ ಅವರ ತೊಂದರೆಗಳೇನು ಯಾಕೆ ಹಣ ಬಂದಿಲ್ಲ ಅಂತಕ್ಕಂಥ ಮಾಹಿತಿ ಬೇಕಾದ್ರೆ ಅವರು ತಮ್ಮ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರೆ ಅವ್ರ ಹತ್ರ ಒಂದು ಲಿಸ್ಟ್ ಇರುತ್ತೆ ಅದರಲ್ಲಿ ಏನು ಸಮಸ್ಯೆ ಆಗಿದೆ ಅಂತಕ್ಕಂಥ ಮಾಹಿತಿ ಅವರು ನೀಡ್ತಾರೆ ಹಾಗಾಗಿ ಮುಖ್ಯವಾದ ಕಾರಣವೆಂದರೆ ಬ್ಯಾಂಕಿನಲ್ಲಿ ಇ ಕೆ ವೈ ಸಿ ಮಾಡಿಸದೇ ಇರ್ಬೋದು ಅಂದರೆ ಆಧಾರ್ ಕಾರ್ಡ್ನ ಹೆಸರು ಬೇರೆ ಪ್ಯಾನ್ ಕಾರ್ಡ್ನಲ್ಲಿ ಬೇರೆ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಬೇರೆ ಹೀಗೆ ಹಲವಾರು ತೊಂದರೆಗಳಿಂದಾಗಿ ಮಹಿಳೆಯರಿಗೆ ಹಣ ಬಂದಿಲ್ಲ ಅದಕ್ಕೋಸ್ಕರ ಮಹಿಳೆಯರು ಬ್ಯಾಂಕಿಗಾದರೂ ಭೇಟಿ ಕೊಡಿ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿಗಳನ್ನು ಭೇಟಿಯಾಗಿ ತಾವು ಯಾವ ತೊಂದರೆ ಆಗಿದೆ ಅಂತಕ್ಕಂಥದ್ದು ನೋಡಿಕೊಂಡು ಆ ಹೆಸರುಗಳನ್ನು ಸರಿಪಡಿಸಿಕೊಂಡು ಇ ಕೆ ವೈ ಸಿ ಮಾಡಿಸಿದ್ರೆ ನಿಮ್ಮ ಹಣ ಖಂಡಿತವಾಗಿ ಎರಡು ಸಾವಿರ ರೂಪಾಯಿ ಬಂದೇ ಬರುತ್ತದೆ ಈಗಾಗಲೇ ಅದಕ್ಕೆ ಎರಡೆರಡು ಸಾವಿರ ರೂಪಾಯಿ ಎರಡು ತಿಂಗಳು ಪಡೆದಿದ್ದಾರೆ ತಾವು ಸಹಿತ ಆ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಎರಡು ಸಾವಿರ ರೂಪಾಯಿ ಪಡೆಯಬೇಕೆನ್ನುವುದೇ ಜನ ಕಲ್ಯಾಣದ ಕಳಕಳಿ ನಮಸ್ಕಾರ ಧನ್ಯವಾದಗಳು